ತಾಯಿ ಗರ್ಭದಿಂದ ಭೂಮಿಗೆ ಬಂದ ನಮಗೆ ಏನಾದರೂ ಕೊಟ್ಟು ಹೋಗುವ ವಿಶಾಲ ಹೃದಯ ಇರಬೇಕು ಎಂದು ಕೊಪ್ಪಳದ ಗವಿಮಠ ಶ್ರೀಗಳು ಹೇಳಿದರು. ಸುಂದರವಾದ ಜಗತ್ತು ದೇವರು ಕೊಟ್ಟು ಈ ಜೀವನದಂತೆ ಇರುವ ಭೂಮಿಯಲ್ಲಿ ಬದುಕು ಸ್ವರ್ಗವಾಗಬೇಕು. ಭೂಮಿಗೆ ಬರುವಾಗ ಏನನ್ನು ಕಟ್ಟಿಕೊಂಡು ಬಂದಿರೋದಿಲ್ಲ, ಎಲ್ಲವನ್ನು ನಿಸರ್ಗ ನೀಡಿದೆ. ಆದರೆ ಹೇಗೆ ಬದುಕಬೇಕೆಂದು ನಾವುಗಳು ತಿಳಿದುಕೊಂಡಿರಬೇಕು. ಆಕಳಿಗೆ ಮನುಷ್ಯ ಊಟ ಮಾಡಿದ ಮುಸುರಿ ಹಾಕ್ತಾನೆ, ಆದರೆ ನೀವುಗಳು ಮಾಡುವ ಪೂಜೆಗೆ ಹಾಲನ್ನು ನೀಡುತ್ತದೆ. ಇದು ನಿಸರ್ಗದ ಮಹಿಮೆ ಎಂದು ಹೇಳಿದರು. ಜೀವನದಲ್ಲಿ ಎಲ್ಲರೂ ಕೈಬೇಡಿ ಕೇಳುತ್ತಾರೆ, ಬಡ ರೈತನ ಬಳಿ ಅಧಿಕಾರಿಗಳು ಹಣ ಪಡೆಯುತ್ತಾರೆ, ಅದರಲ್ಲೂ ಅನ್ನ ನೀಡುವ ರೈತನ ಹತ್ತಿರ ಹಣ ಕೇಳುವ ಸಮಾಜದಲ್ಲಿ ನಾವುಗಳು ಬದುಕು ಸಾಗಿಸುತ್ತಿರೋದು ನೋವಿನ ಸಂಗತಿ ಎಂದರು. ವಿಧಾನ ಪರಿಷತ್ ಸದಸ್ಯರು ಆರ್ ಶಂಕರ್ ಮಾತನಾಡಿ, ಪ್ರಕಾಶ್ ಬುರುಡಿಕಟ್ಟಿ ನಗರಸಭೆಯ ಸದಸ್ಯರಾಗಿ ಈ ಭಾಗದಲ್ಲಿ ಉತ್ತಮ ಕಾರ್ಯವನ್ನ ಮಾಡುತ್ತಿದ್ದಾರೆ. ಸಾಮೂಹಿಕ ವಿವಾಹವನ್ನ ಏರ್ಪಡಿಸಿ ಸಮಾಜ ಸೇವೆ ಮಾಡುವ ಕೈಂಕರ್ಯವನ್ನ ಕೈಗೊಂಡಿದ್ದಾರೆ. ತಾವು ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗುವ ಮೂಲಕ ಸರ್ವರಿಗೂ ಸಮಾನವಾದ ವಿವಾಹವನ್ನ ಏರ್ಪಡಿಸಿದ್ದೀರಿ, ತಮ್ಮ ಮುಂದಿನ ಜೀವನವು ಸುಖಕರವಾಗಿರಲಿ ಅಂತ ಹಾರೈಸಿದ್ರು. ಶಾಸಕರಾದ ಅರುಣ್ ಕುಮಾರ್ ಪೂಜಾರವರು ಮಾತನಾಡುತ್ತಾ, ರಾಣೆಬೆನ್ನೂರು ನಗರದಲ್ಲಿ ವಿಶೇಷವಾದ ಸಾಮೂಹಿಕ ವಿವಾಹ ಮಹೋತ್ಸವವನ್ನ ಮಾಡುವ ಮೂಲಕ ವೈಶಿಷ್ಟ ಪರಂಪರೆಯನ್ನ ಮುನ್ನುಡಿಯಿಟ್ಟ ಪ್ರಕಾಶ್ ಬುರುಡಿಕಟ್ಟಿಯವರಿಗೆ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಗವಿಮಠದ ಶ್ರೀಗಳನ್ನ ಕರೆಸಿ 132 ಜೋಡಿಗಳಿಗೂ ಶ್ರೀಗಳಿಂದ ಆಶೀರ್ವಾದ ಮಾಡಿಸಿದ್ದಾರೆ. ಯಾರು ಮಾಡಿರದಂತಹ ಕೆಲಸವನ್ನ ಪ್ರಕಾಶ್ ಬುರುಡಿಕಟ್ಟಿಯವರು ಮಾಡಿದ್ದಾರೆ, ಅವರಿಗೆ ಕೋಟಿ ಕೋಟಿ ನಮನಗಳು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೌರಿ ಗದ್ದೆಯ ವಿನಯ್ ಗುರೂಜಿ, ರತ್ನಗಂತ ಪ್ರಭು ಇಸ್ಕಾನ್ ಟೆಂಪಲ್ ಬೆಂಗಳೂರು, ಶ್ರೀ ಮರುಳಶಂಕರ್ ಸ್ವಾಮೀಜಿ ಗಂಗಾಪುರ, ಶ್ರೀ ದಯಾನಂದ್ ಸ್ವಾಮೀಜಿ ಅಂಕಸಾಪುರ, ಶಾಸಕರಾದ ಅರುಣ್ ಕುಮಾರ್ ಪೂಜಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಗಳಾ ಗೌರಿ ಪೂಜಾರ್, ಎಂಎಲ್ಸಿ ಆರ್ ಶಂಕರ್, ಚಲವಾದಿ ನಾರಾಯಣ ಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ, ರೂಪಾಚಿನಿ ಕಟ್ಟಿ, ಚೋಳಪ್ಪ ಕಸವಾಳ ಸೇರಿದಂತೆ ಪ್ರಮುಖರು ಹಾಜರಿದ್ದರು. ಅಭಿನಂದನೆ ಏನಂದ್ರೆ ಈ ಊರಲ್ಲಿ ಒಬ್ರು ಸೇರಿದ್ರೆ ಇವೆಲ್ಲ ಪ್ರೋಗ್ರಾಮ್ ಆಗಲ್ಲ.
ನೀವೆಲ್ಲ ಸೇರಿದ್ರಿಂದ ಇದು ನಿಜವಾದ ಈ ದಸರಾ.